ಅರ್ಥಮಾಡ್ಕೊಂಡು ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರನ್ನ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹಮಂತ್ರಿಗಳು ಕರೆಸಿ ನೀವೇ ಚುನಾವಣೆ ನಿಲ್ಲಬೇಕು ಅನ್ನುವ ಸೂಚನೆ ಕೊಟ್ಟಿದ್ದೆ ನನಗೆ ಈ ಉಪಚುನಾವಣೆ ಬಂದಿದೆ ಇದಿರ್ಬೋದು ಕುಮಾರಸ್ವಾಮಿ ಇರ್ತಿರ್ಬೋದು ಸಂಡೂರು ಇರ್ಬೋದು ಮೂರು ಕೂಡ ಅದೇ ರೀತಿಯಾದ ಒಂದು ಚುನಾವಣೆಗಳಿವು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿ ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸ ಮತ್ತು ಭಾರತ ಸರ್ಕಾರ ನಡ್ಕೊಳ್ತಾ ಇರ್ತಕ್ಕಂಥ ರೀತಿಯ ಅಭಿವೃದ್ಧಿಯ ಚಿಂತನೆಗಳು ಇವತ್ತಿನ ಈ ಸರ್ಕಾರ ಒಂದು ರೀತಿ ಸರ್ಕಾರ ಇದೆಯಾ ಇಲ್ವಾ ಅನ್ನೋದನ್ನು ನೀವೇ ತೀರ್ಮಾನ ಮಾಡಬೇಕು ಇದ್ದು ಸತ್ತಂಗ ಆಗಿರ್ತಕ್ಕಂಥ ಒಂದು ಯಾವುದಾದ್ರು ಸರ್ಕಾರ ರಾಷ್ಟ್ರದಲ್ಲಿದ್ದರೆ ಅದು ಕರ್ನಾಟಕದ ಸನ್ಮಾನ್ಯ ಸಿದ್ದರಾಮಯ್ಯನವರ ಸರ್ಕಾರ ಸಿದ್ದರಾಮಯ್ಯನವರು ಈಗಾಗಲೇ ಪಂಜರದ ಗೀಳಿ ಆಗಿದ್ದಾರೆ ಅನ್ನೋದನ್ನು ಹತ್ತಾರು ಬಾರಿ ಹೇಳಿದ್ದೇನೆ ಮೊದಲ ಬಾರಿ ಅವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಡ್ಕೊಂಡಾಗೆ ಈ ಸಾರಿ ಒಂದೇ ಒಂದು ಸಣ್ಣದು ಕೂಡ ಮಾಡೋಕ್ಕಾಗ್ತಾ ಇಲ್ಲ ಆದ್ದರಿಂದ ಈ ಸರ್ಕಾರ ಈ ಚುನಾವಣೆ ಈ ಉಪಚುನಾವಣೆ ಆದಮೇಲೆ ಇರ್ತದೆ ಅನ್ನೋ ನಂಬಿಕೆ ನನಗಂತೂ ಇಲ್ಲ ನನಗನ್ಸದೆ ಸಿಗ್ಗಾವಿ ಉಪಚುನಾವಣೆಯಲ್ಲಿ ನಮ್ಮ ಪಕ್ಷ ವಿಶೇಷವಾಗಿ ಬಸವರಾಜ ಬೊಮ್ಮಾಯಿಯವರು ಆ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳು ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ದೂರದೃಷ್ಟಿ ಅಭಿವೃದ್ಧಿಯ ಚಿಂತನೆ ನಮ್ಗೆ ಸಹಕಾರಿಯಾಗ್ತದೆ ಇಡೀ ಸರ್ಕಾರ ಅದು ಇದ್ದಿದ್ದೇನೆ ನೀವು ಇವತ್ತು ಹಿಂಗೆ ಹೇಳ್ತಾ ಇದ್ದೀರಿ ಮೊದಲು ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರಿದ್ದಾಗ ದೇವದುರ್ಗ ಚುನಾವಣೆ ನಡೀತದೆ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬರು ಅದರ ಅಧ್ಯಕ್ಷ ಆಗಿರ್ತಾರೆ ಅದರ ಇಡೀ ಹೊಣೆಯನ್ನು ನಾನೇ ವಹಿಸ್ಕೊಂಡಿದ್ದೆ ಹತ್ತು ಜನ 12 ಜನ ಮಂತ್ರಿಗಳು ರಾತ್ರಿ ಬೆಳಗಾನ ಅಲ್ಲಿ ಮುಖ ಮೂಡಿದ್ರು 45 ಜನ ಎಮ್ ಎಲ್ ಎಗಳಿದ್ದರು 18,000 ಜನ ಈ ಸಾರಿಯ ಜನ ಇವತ್ತು ಅದರೊಳಗೆ ಈ ಪರಿಸ್ಥಿತಿಯಲ್ಲಿ ಯಾವ ಮಟ್ಟಕ್ಕೆ ಅಸಹ್ಯ ಪಡ್ತಾ ಇದ್ದಾರೆ ಅನ್ನೋ ನಿಮ್ಗೆ ಗೊತ್ತಿದೆ ಹಾಗಾಗಿ ಇವತ್ತಿನ ಚುನಾವಣೆ ಇದೆಲ್ಲವೂ ಕೂಡ ಈ ಉಪಟಳ ಈ ಆಟೋಪ ಇವೆಲ್ಲವೂ ಕೂಡ ನಡೆಯೋದಿಲ್ಲ ಚುನಾವಣೆ ಜನ ಬುದ್ಧಿ ಕಲಿಸ್ತಾರೆ ನೋಡಿ ಸಿದ್ದರಾಮಯ್ಯನವ್ರ ಬಗ್ಗೆ ನಾನು ಜಾಸ್ತಿ ಹೇಳೋಕ್ಕೆ ತಯಾರಾಗಿಲ್ಲ ಯಾಕೆ ಅವ್ರು ಹಂಗೆ ಕಳೆದೋದ್ರೋ ಗೊತ್ತಿಲ್ಲ ಕಾನೂನಿಗೆ ಎಲ್ಲ ಯಾರೂ ದೊಡ್ಡವರಲ್ಲ ಕಾನೂನು ಎಲ್ಲರಿಕಿನ್ನ ದೊಡ್ಡದು ತನ್ನದೇ ಆದಂಥ ಕೆಲಸವನ್ನು ಕಾನೂನು ಮಾಡ್ತದೆ ಆದರೆ ನಮ್ಮ ಹಳೆ ಸಿದ್ದರಾಮಯ್ಯನವ್ರು ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡ್ದಂಥವ್ರು ಆ ಸಿದ್ದರಾಮಯ್ಯ ಇವತ್ತಿಲ್ಲ ಇವತ್ತಿರ್ತಕ್ಕಂಥ ಸಿದ್ದರಾಮಯ್ಯ ಯಾವುದು ಯಾಗ ಆಗಿದೆ ಏನಾಗಿದೆ ಅನ್ನೋದು ನಾನು ಹೇಳಿದ್ದೀನಿ ಅಂಥ ಸಿದ್ದರಾಮಯ್ಯನವರಿಂದ ಧನ್ಯವಾದ ಡಿ ಕೆ ಶಿ ಅವರು ಇಂಧನ ಬೇಕು ಅಂದರೆ ನನ್ನ ಬಳಿ ತಗ್ಗಿಪ್ಪಾಗಿ ನಡಿಬೇಕು ಜಯನಗರ ಅನ್ನೋದನ್ನು ಸಂಬಂಧಪಟ್ಟಂತೆ ನಿಮ್ಮ ಸಂಸದರ ಜೊತೆಗೆ ನೋಡಿ ಅಧಿಕಾರದ ದರ್ಪ ಈ ರೀತಿ ಮಾತನಾಡಿಸ್ತದೆ ಈ ಕಾಂಗ್ರೆಸ್ ಸರ್ಕಾರ ಸಚಿವರುಗಳ ನಡವಳಿಕೆ ಏನಿದೆ ಅಲ್ಲ ಅಧಿಕಾರದ ದರ್ಪದಿಂದ ಈ ರೀತಿ ಮಾತುಗಳು ಬರ್ತಾ ಇರ್ತಕ್ಕಂಥದ್ದು ಪಾಪ ಏನು ಮಾಡಿದ್ದಾರೆ ಜಯನಗರ ವಿಧಾನಸಭಾ ಕ್ಷೇತ್ರದ ಮತದಾರರು ಅಲ್ಲಿ ಭಾರತೀಯ ಜನತಾ ಪಾರ್ಟಿ ನಮ್ಮ ರಾಮಮೂರ್ತಿ ಶಾಸಕ ಗೆದ್ದಿದ್ದಾರೆ ಅನ್ನುವ ಕಾರಣಕ್ಕೆ ತಗ್ಗಿ ಬಗ್ಗೆ ನಡಿಬೇಕು ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವದಲ್ಲಿದ್ದವೋ ಅಥವಾ ಇವರೇನು ಇವತ್ತು ಡಿಕ್ಟೇಟರ್ಶಿಪ್ ಒಂದು ರೀತಿ ಒಬ್ಬ ಶಾಸಕನ ಬಗ್ಗೆ ಅಗೌರವಾಗಿ ಮಾತಾಡ್ತಕ್ಕಂಥದ್ದು ಕೇವಲ ಶಾಸಕನಿಗೆ ಮಾಡ್ತಕ್ಕಂಥ ಅವಮಾನ ಅಲ್ಲ ಆ ವಿಧಾನಸಭಾ ಕ್ಷೇತ್ರ ಮತದಾರರಿಗೆ ಮಾಡ್ತಕ್ಕಂಥ ಅವಮಾನ ಇದು ಮೊನ್ನೆ ಡಿ ಕೆ ಶಿವಕುಮಾರ್ ಅವರೇ ಅಧಿಕಾರ ಅಂತಕ್ಕಂಥದ್ದು ಶಾಶ್ವತವಾಗಿರೋದಿಲ್ಲ ಅದು ನಿಮಗೂ ಗೊತ್ತಿದೆ ಕ್ಷೇತ್ರದ ಜನರಿಗೂ ಗೊತ್ತಿದೆ ರಾಜ್ಯದ ಜನರಿಗೂ ಕೂಡ ಗೊತ್ತಿದೆ ಅದನ್ನು ಬಿಟ್ಬಿಟ್ಟು ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ವಿರೋಧ ಪಕ್ಷಗಳ ಶಾಸಕರ ಮೇಲೆ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ತಮಗೆ ಶೋಭೆ ತರ್ತಕ್ಕಂಥದ್ದಲ್ಲ ನೀವು ಅನುದಾನ ಕೂಡ ದೂರದ ಮಾತು ತಮ್ಮ ಮಾತಿನ ಮೇಲೆ ಹಿಡ್ತಾ ಇರಬೇಕಾಗ್ತದೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥ ನಾವು ಸಹಿಸೋದಿಲ್ಲ ಹಾಗೂ ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರ ಉಪಚುನಾವಣೆಗಳು ಶಿಗ್ಗಾವಿ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಆಗಲೇ ಭಾರತೀಯ ಜನತಾ ಪಾರ್ಟಿ ಗೆದ್ದಾಗಿದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಸಂಡೂರಿನಲ್ಲಿ ಮತ್ತು ಚನ್ನಪಟ್ಟಣದಲ್ಲಿ ಕಾಂಗ್ರೆಸ್ ಗೆದ್ದೇ ಗೆಲ್ತೇವೆ ಅನ್ನೋ ಭ್ರಮನಲ್ಲಿದ್ದರು ಆದರೆ ಈಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸಚಿವರಿಗೆ ಅರಿವಾಗಿದೆ ಚನ್ನಪಟ್ಟಣವೂ ಕೂಡ ಕೈಜಾರು ಹೋಗ್ತಾ ಇದೆ ಅಲ್ಲಿ ಜೆ ಡಿ ಎಸ್ ಪಕ್ಷಕ್ಕೆ ಮೇಲುಗೈ ಆಗ್ತಾ ಇದೆ ಸಂಡೂರಿನಲ್ಲೂ ಸಹ ಮುಖ್ಯಮಂತ್ರಿಗಳು ತಮ್ಮ ಇತರ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡಿ ಮತ್ತು ಸಂಡೂರಿಗೆ ಬಂದು ಇವತ್ತು ನಾಳೆ ಬೀಡ್ ಬಿಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸಂಡೂರಿನಲ್ಲೂ ಕೂಡ ಕೈಜಾರು ಹೋಗ್ತಾ ಇದೆ ಕಾಂಗ್ರೆಸ್ ಪಕ್ಷದಿಂದ ಅಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ಮೇಲುಗೈ ಆಗ್ತದೆ ಬಿಜೆಪಿ ಗೆಲ್ತಿದೆ ಅನ್ನೋ ವಾತಾವರಣ ನಿರ್ಮಾಣ ಆಗಿದೆ ಎಲ್ಲೋ ಅವರಾದ ಬಿಲ್ಡಿಂಗ್ ಬಿಲ್ಡಿಂಗ್ ಹೊಡೆಯಲಿಕ್ಕೇನೆ ಫುಲ್ ಟೈಮ್ ಕೆಲಸ ಆಗ್ಬಿಡುತ್ತೆ ಇದಕ್ಕಾಗಿ ಅವರೇ ಹೊಡೆಯಬೇಕು ಅಂತ ಆಗ್ತದೆ ಅವರು ಹೊಡೆದಿಲ್ಲ ಅಂತ ಆದರೆ ಅಂಥ ಪರಿಸ್ಥಿತಿಯಲ್ಲಿ ನಾವು ಹೊಡೆದು ಅಷ್ಟು ಅಮೌಂಟ್ ಏನಿದೆ ಅವರಿಂದ ವಸೂಲಿ ಮಾಡಬೇಕು ಆ ಖಾತೆಯಲ್ಲಿ ಎಂಟ್ರಿ ಆಗಬೇಕು ಹೀಗಾಗಿ ಸುಮಾರು ಕ್ರಮಗಳು ಇವೆ ಅದ್ರ ಮೇಲೆ ನಾವು ಅಪೀಲ್ಗೆ ಹೋದರೆ ನಮ್ಮ ಹತ್ರ ಅಪೀಲ್ಗೂ ಬರ್ಬೋದು ಅದು ನಾವು 60 ಡೇಸ್ ಟೈಮ್ ಕೊಡಬೇಕು ಹೀಗಾಗಿ ಅದು ಏನಿದೆ ತೆರವುಗೊಳಿಸಲಿಕ್ಕೆ ಏನೇನು ಮಾಡಬೇಕಾಗಿದೆ ಇಮಿಡಿಯೇಟ್ಲಿ ಹೋಗಿ ಹೊಡೆಯಲಿಕ್ಕೆ ಆಗೋದಿಲ್ಲ
ಇದು ನಮ್ಮ ಕಾನೂನು ವ್ಯವಸ್ಥೆಯಲ್ಲಿ ಕಾನೂನೊಳಗಾಗಿ ಏನೇನು ಮಾಡಬೇಕು ಅಷ್ಟು ಮಾಡ್ತಾ ಇದ್ದೇವೆ. ಅಲ್ಲಿ ಸೀಲಿಂಗ್ ಮಾಡಲಿಕ್ಕೆ ಒಂದು ಅವಕಾಶ ಇದೆ 15-2 ನಮ್ಮ ಕರ್ನಾಟಕ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ನಲ್ಲಿ. ಸೊ ನಾವು ಹೊಡೆವರೆಗೂ 243-248-3 ಆರ್ಡರ್ ಮಾಡುವಾಗಲೇ ಹೇಳ್ತೀನಿ, ನೀವು ಹೊಡೆಯಬೇಕು. ನೀವು ಹೊಡೆದಿಲ್ಲ ಅಂತಾದರೆ ನಾನು ನಮ್ಮ ವಶಕ್ಕೆ ತಗೊಳ್ತೀನಿ ಅಂತ ಹೇಳಿಬಿಟ್ಟು ಸೀಲ್ ಮಾಡಿಬಿಡ್ತೇವೆ. ಆಗ ಅವ್ರಿಗೆ ಏನಿರುತ್ತದೆ, ಜನರಿಗೆ ಇನ್ನೊಂದು ಫ್ಲೋರ್ ಕಟ್ಟುವುದು ಅನಧಿಕೃತವಾಗಿ ಇರುವುದು ಅದು ಅವರಿಗೆ ಇನ್ಸೆಂಟಿವ್ ಇರಲ್ಲ. ಸೊ ನಾವು ಕ್ಲೋಸ್ ಮಾಡಿದ ಮೇಲೆ ಬರೆದ್ಬಿಡ್ತೀವಿ ಬಿ ಬಿ ಎಂ ಪಿ ವಶಕ್ಕೆ ತೆಗೆದುಕೊಳ್ಳಲಾಗಿದೆ ಅಂತ. ಅದೇ ಹೇಳ್ತೀನಿ, ಹೇಳ್ತಾ ಮಾಡಿಕೊಡ್ರಿ. 248 ಫಸ್ಟ್ 248 ಒನ್ ಆರ್ಡರ್ ಮಾಡಿ 15 ದಿವಸ ಟೈಮ್ ಆಗಿ 248-3 ಆರ್ಡರ್ ಆಗ್ತದೆ. 248-3 ಒಂದು ತಿಂಗಳು ಟೈಮ್ ಕೊಡ್ತೀವಿ ನೀವು ಹೊಡೆಯಲಕ್ಕೆ. ಅವನು ಆ ಟೈಮ್ ಒಳಗಾಗಿ ಅಪೀಲ್ಗೆ ಬಂದರೆ ಅವರಿಗೆ 2 ತಿಂಗಳು ಅಲ್ಲಿಂದ ಸಿಗುತ್ತೆ. ಆಮೇಲೆ ನಮ್ಮವರು ಬಂದು 356 ಒಂದು ತಿಂಗಳು ಅವರು ತಗೊಳ್ತಾರೆ. ಹೀಗಾಗಿ 3-4 ಮಂತ್ಸ್ ಹೊಸ ಮನೆಗೆ ಆರ್ಡರ್ ಆಗಿ ಆಲ್ರೆಡಿ 3 ತಿಂಗಳು ಆಯ್ತು.